ಹಾಯ್ ಫ್ರೆಂಡ್ಸ್, ದಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ 93 ಸಹಾಯಕರ ಬ್ಯಾಂಕ್ ಸಹಾಯಕರ ಹುದ್ದೆಗೆ ಒಂದು ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಸೊ ಈ ಒಂದು ಹುದ್ದೆಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಸಲ್ಲಿಸುವುದು, ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನೀವು ಕೂಡ ಈ ಒಂದು ವಿಧಾನವನ್ನು ಬಳಸಿಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಬಿಫೋರ್ ದಟ್, ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಆಗೋಣ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇರೋ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಈ ಥರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಕರ್ನಾಟಕ ಅಪೆಕ್ಸ್ .com ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅವರ ಒಂದು ಅಫಿಷಿಯಲ್ ಲಿಂಕು ಕೂಡ ಇದೆ, ಲಿಂಕ್ ಫಾರ್ ಸಬ್ಮಿಷನ್ ಅಂತ ಇದೆ. ನೋಟಿಫಿಕೇಷನ್ ಬೇಕಾದರೆ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಓದ್ಕೋಬೋದಾಗಿದೆ. ಸೊ ನಂತರ ಈ ಒಂದು ಲಿಂಕ್ ಫಾರ್ ಸಬ್ಮಿಷನ್ ಆನ್ಲೈನ್ ಅಂತ ಇದ್ದಾರೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ತಾವು ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸುವ ಸೂಚನೆ ಇದೆ, ಅಧಿಸೂಚನೆ ಇದೆ. ಸೊ ಮೊದಲನೇದಾಗಿ ನೀವು ಒಂದು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗ್ತದೆ. ಇಲ್ಲಿ ನೋಡ್ಬೋದು ನೋಂದಣಿ ಅಂತ ಇದೆ. ಸೊ ಈ ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಂದಣಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪಾಪಪ್ ಬರುತ್ತೆ. ಸೊ ಅಧಿಸೂಚನೆ ಓದಿ ಅರ್ಥೈಸಿಕೊಂಡಿದ್ದೀರಾ ಅಂತ ಇದೆ. ಹೌದು ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಂದಣಿ ಮುಂದುವರಿಸಿ ಅಂತ ಇದೆ. ಸೊ ನಂತರ ಇಲ್ಲಿ ನಿಮ್ಮ ಒಂದು ಅಭ್ಯರ್ಥಿಯ ಹೆಸರು, ಮೀಸಲಾತಿ ವರ್ಗ, ಹುದ್ದೆ ಕೇಳಿರ್ತಕ್ಕಂಥ ಒಂದು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ಫಿಲಪ್ ಮಾಡಿಬಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗ್ತದೆ, ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ನಾನು ವಿಡಿಯೋನ ಪಾಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ವಿಡಿಯೋ ಇನ್ಫಾರ್ಮೇಷನನ್ನು ಫಿಲಪ್ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಂದು ಎಲ್ಲ ಡೀಟೇಲ್ಸ್ನ ಫಿಲ್ ಆದಮೇಲೆ ಸೆಂಡ್ OTP ಅಂತ ಒಂದು ಕ್ಲಿಕ್ ಬಟನ್ ಇದೆ. ಸೊ ಇದರ ಮೇಲೆ ಒಂದು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರಿಗೆ, ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ನಿಮಗೆ ಒಂದು OTP ಬರುತ್ತೆ. ಸೊ ದ OTP ಹ್ಯಾಸ್ ಬೀನ್ ಸೆಂಟ್ ಟು ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID, ಕೈಂಡ್ಲಿ ವೆರಿಫೈ ಅಂತ ಇದೆ. ಸೊ ಓಕೆ, ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ OTP ಕೇಳಲಾಗುತ್ತೆ, OTPಯನ್ನು ಎಂಟರ್ ಮಾಡಿ. ದೆನ್ ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇದು ನೋಡಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಅಂತ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಜನ್ಮ ದಿನಾಂಕವನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡಿ. ಓಕೆ, ಸೊ ಮತ್ತೆ ರೀಲಾಗಿನ್ ಆದಮೇಲೆ ಬ್ಯಾಂಕ್ ಅಸಿಸ್ಟೆಂಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಅಭ್ಯರ್ಥಿ ವಿವರಗಳು ಅಂತ ನೋಡ್ಬೋದು. ಸೊ ಇಲ್ಲಿ ನೀವು ನಿಮ್ಮ ಧರ್ಮ, ಜಾತಿ, ಆಧಾರ್ ಸಂಖ್ಯೆ, ತಂದೆ ತಾಯಿ ಹೆಸರು, ಕಾಯಂ ವಿಳಾಸ, ಹಾಗೆ ನಿಮ್ಮ ಒಂದು ಪ್ರಾಥಮಿಕ ಇಮೇಲ್ ID ಹಾಗೂ ಆಲ್ಟರ್ನೇಟ್ ಇಮೇಲ್ ID ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥ ಒಂದು ಇದು ಆಪ್ಷನ್ಸಲ್ಲಿ ನೀವು ಎಲಿಜಿಬಲ್ ಇದ್ದರೆ ಯಾವುದು ಅಂತ ಕ್ಲಿಕ್ ಮಾಡಿ, ಅದರ್ವೈಸ್ ಇಲ್ಲ ಅಂತ ಕ್ಲಿಕ್ ಮಾಡಿ. ಸೊ ವಿದ್ಯಾರ್ಹತೆ ಸೆಲೆಕ್ಟ್, ಕ್ವಾಲಿಫಿಕೇಷನ್ ಯಾವ್ದು ಕ್ವಾಲಿಫಿಕೇಷನ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಯೂನಿವರ್ಸಿಟಿ, ಅದೇ ರೀತಿ ನಿಮ್ಮ ಒಂದು ಸೆಮಿಸ್ಟರ್ನ ಗರಿಷ್ಠ ಅಂಕ, ಪಡೆದಿರುವ ಅಂಕ, ಹಾಗೆ ಈ ಒಂದು ನಾಲ್ಕು ಬಾಕ್ಸ್ ಕನ್ನಡ ಭಾಷೆ ಓದಲು ಬರೆಯಲು ನಿಮಗೆ ಬಂದರೆ. ಸೊ ಎಲ್ಲ ನಾಲ್ಕು ಬಾಕ್ಸ್ ಟಿಕ್ ಮಾಡಿ. ನಂತರ ಉದ್ಯೋಗಿ ಆಗಿದ್ರೆ ಯಾವುದು ಅಂತ ಹಾಕಿ, ಅದರ್ವೈಸ್ ಇಲ್ಲ ಅಂತ ಹಾಕಿ, ಭಾರತೀಯ ಪ್ರಜೆ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ನಂತರ ಈ ಥರ ಒಂದು ಅಭ್ಯರ್ಥಿಗಳ ವಿವರ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇದನ್ನು ಕ್ಲೀನಾಗಿ ಓದ್ಕೊಂಡು ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿದ್ರೆ. ಸೊ ಈ ಒಂದು ಚೆಕ್ ಬಾಕ್ಸ್ ಇದೆ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಸಬ್ಮಿಟ್ ಅಂತ ಬಟನ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದರ್ವೈಸ್ ಏನಾದರೂ ಎಡಿಟ್ ಮಾಡೋದಿದ್ರೆ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದಾಗುತ್ತೆ. ಸೊ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ದಾಖಲಾತಿ ಅಪ್ಲೋಡ್ ಮಾಡಿ ಅನ್ನೋ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ದಾಖಲಾತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ, ಭಾವಚಿತ್ರ ಅಪ್ಲೋಡ್ ಮಾಡಬೇಕಾಗ್ತದೆ, ಫೈಲ್ ಸೈಜ್ 10 KB ಇಂದ 100 KB ಒಳಗೆ ಇಡಬೇಕಾಗ್ತದೆ, ಭಾವಚಿತ್ರ, ಸಹಿ, SSLC, ಆಮೇಲೆ ಅಂಕಪಟ್ಟಿ, ಜಾತಿ ಪ್ರಮಾಣಪತ್ರ, ನಡತೆ ಪ್ರಮಾಣಪತ್ರ, ಪದವಿ ಅಂಕಪಟ್ಟಿ, ಕಂಪ್ಯೂಟರ್ ಪ್ರಮಾಣಪತ್ರ, ಕ್ರಿಮಿಲಿಯರ್ ಸರ್ಟಿಫಿಕೇಟ್. ಸೊ ಇದನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಟಿಕ್ ಮಾರ್ಕ್ ಏನೇನಿದೆ ರೆಡ್ ಕಲರು, ಇದು ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಲೇಬೇಕು, ಮ್ಯಾಂಡೇಟರಿ ಇದೆ. ಸೊ ಟಿಕ್ ಮಾಡಿ, ಟಿಕ್ ಮಾರ್ಕ್ ಯಾವುದು ಇಲ್ಲ ಅದು ಅಪ್ಲೋಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಸೊ ಈ ಒಂದು ಮ್ಯಾಂಡೇಟರಿ ಮಾರ್ಕ್ ಯಾವುದಿದೆ ಅದು ಕಂಪಲ್ಸರಿ, ಈ ಸ್ಟಾರ್ ಮಾರ್ಕ್ ಇರೋದನ್ನು ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಲೇಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಬಟನ್ ಇದೆ, ಸಬ್ಮಿಟ್ ಬಟನ್. ಸೊ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ, ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಅಭ್ಯರ್ಥಿಯ ಹೆಸರು, ಹುಟ್ಟಿದ ದಿನಾಂಕ, ಹುದ್ದೆ, ವರ್ಗ ಯಾವುದು, ಆಮೇಲೆ ನಿಮ್ಮ ಅಮೌಂಟ್ ಎಷ್ಟು ಅಂತ ಇಲ್ಲಿ ಕೂಡ ಒಂದು ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಕೆಳಗಡೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಭಾವಚಿತ್ರ ಮತ್ತು ಸಹಿ ಇರುತ್ತೆ. ಇದನ್ನೆಲ್ಲ ವೆರಿಫೈ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಟು ಪೇಮೆಂಟ್ ಅಂತ ಬಟನ್ ಇದೆ, ಪ್ರೊಸೀಡ್ ಟು ಪೇಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಪೇಮೆಂಟ್ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ ಇಲ್ಲಿ. ಸೊ ನಿಮ್ಮ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಏನಿದೆ ಆ ಪೇಮೆಂಟ್ನ ಮಾಡಿಬಿಟ್ಟು
ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ, ಆಗ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಬಹುದಾಗುತ್ತೆ. ಸೊ ಈ ರೀತಿ ಒಂದು ಈ ಒಂದು ವಿಧಾನ ಬಳಸಿಕೊಂಡು ನೀವು ಈ ಹೊತ್ತಿಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದಾಗುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.